ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿಗಳಾದ ವೀರೂಪಾಕ್ಷಿ ಚೌಗಲ ಮತ್ತು ನಾಗನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಪಾರ್ವತಿ ರವಿ ಗಸ್ತಿ ಹಾಗೂ ಬಸವರಾಜ್ ದೇಸಾಯಿ ಅವರು ಇಂದು ಹುಕ್ಕೇರಿ ತಾಲೂಕಿನ ನಾಗನೂರ ಕೆಡಿ ಗ್ರಾಮದ ಬಿಎ ಪಾಟೀಲ್ ಪ್ರೌಢಶಾಲೆಯ ಶಿಕ್ಷಕರಿಗೆ ಪ್ರಸ್ತುತ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಅಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಸ್ಟೂಡೆಂಟ್ಸ್ಗಳಿಗೆ ಸನ್ಮಾನ ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಪೆನ್ನು ನೋಟ್ಬುಕ್ ಹಂಚಿಕೆ ಹಾಗೂ ಸಿಹಿ ಹಣ್ಣು ಹಂಚಿಕೆ ಮಾಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಈ ಸಮಯದಲ್ಲಿ ನಮ್ಮ ಶಾಸಕರು ಕೇವಲ ರಾಜಕಾರಣ ಮಾಡದೆ ಶೈಕ್ಷಣಿಕ ರಂಗದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ನಾಯಕ ಸ್ಟೂಡೆಂಟ್ ಫೆಡರೇಷನ್ ಕಟ್ಟಿ ಸುಮಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ಬ್ಯಾಗುಗಳನ್ನು ಕೊಟ್ಟು ಸಮವಸ್ತ್ರವನ್ನು ಕೊಟ್ಟು ಶುಲ್ಕವಿಲ್ಲದೆ ಕಲಿಸುತ್ತಿರುವ ನಾಯಕರು ಸತೀಶ್ ಜಾರಕಿಹೊಳಿ ಅವರು ಎಂದು ಕೊಂಡಾಡಿದ್ದಾರೆ. ಇದೇ ವೇಳೆ ನಮ್ಮ ನಾಯಕರ ವತಿಯಿಂದ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಹಾಗೂ ಎಸ್ ಮಿಲ್ಕ್ ಅವಾರ್ಡ್ ಪ್ರಾರಂಭ ಮಾಡಿ ಸುಮಾರು 25 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದ ಸಾಂಸ್ಕೃತಿಕ ವೇದಿಕೆಯನ್ನು ಅವರು ತಂದುಕೊಟ್ಟಿದ್ದಾರೆ. ಆ ಒಂದು ವೇದಿಕೆ ಮೂಲಕ ಈಗ ಜಿ ಕನ್ನಡ, ಈ ಟಿವಿಯಲ್ಲಿ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶೇಕಡ 50ಕ್ಕೂ ಹೆಚ್ಚಿನಷ್ಟು ಉತ್ತರ ಕರ್ನಾಟಕದ ಮಕ್ಕಳು ಭಾಗವಹಿಸುತ್ತಿದ್ದು ಈ ಭಾಗವಹಿಸುವುದರಲ್ಲಿ ಸಿಂಹಪಾಲು ಏನಾದರೂ ಇದ್ದರೆ ಅದು ಈ ಸತೀಶ್ ಶೋರ್ಸ್ ಅವಾರ್ಡ್ಸ್ ವೇದಿಕೆ ಮೂಲಕ ಎಂದು ಕೊಂಡಾಡಿದ್ದಾರೆ. ನಂತರ ಇದರ ಜೊತೆಯಲ್ಲಿಯೇ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದೇ ಕನ್ನಡ, ಮರಾಠಿ, ಉರ್ದು ಮಾಧ್ಯಮಗಳಲ್ಲಿ ತಮ್ಮ ಸ್ವಂತ ಸತೀಶ್ ಶುಗರ್ಸ್ ಹಾಗೂ ಸತೀಶ್ ಫೌಂಡೇಶನ್ ವತಿಯಿಂದ ಗೆಲುವಿನ ನಂತರ ನಮ್ಮ ಪಯಣ ಅನ್ನೋ ಪುಸ್ತಕವನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳ ಪಾಲಿನ ಆಪತ್ ಬಾಂಧವರಾಗಿ ಹೊರಹೊಮ್ಮಿದ್ದಾರೆ ಎಂದು ಹೇಳಲು ನನಗೆ ಬಹಳ ಹೆಮ್ಮೆ ಆಗುತ್ತಿದೆ ಎಂದು ತಿಳಿಸಿದ್ದಾರೆ. ಕೇವಲ ರಾಜಕಾರಣ ಮಾಡದೆ ಯಮಕನಮಡಿ ಕ್ಷೇತ್ರದ ಎಲ್ಲ ಶಾಲೆಗಳಿಗೆ ಸುಮಾರು ಕರ್ನಾಟಕದ 224 ಶಾಸಕರಲ್ಲಿ 4,000 ಡೆಸ್ಕ್ಗಳನ್ನು ವಿತರಣೆ ಮಾಡಿದ ಶಾಸಕರು ಯಾರಾದರೂ ಇರಿದ್ದರೆ ಅವರು ಒಬ್ಬರೇ. ಶಾಸಕರಿಗೆ ಬರುತ್ತಿದ್ದಂತಹ 2 ಕೋಟಿ ಅನುದಾನದಲ್ಲಿ 1 ಕೋಟಿ ರೂಪಾಯಿಯನ್ನು ಶೈಕ್ಷಣಿಕ ರಂಗಕ್ಕೆ ಮೀಸಲಿಟ್ಟು ಕಾರ್ಯಕ್ರಮವನ್ನು ಮಾಡಿರುವ ಶಾಸಕರೆಂದರೆ ನಮ್ಮ ಶಾಸಕರು ಒಬ್ಬರೇ ಎಂದು ಎದೆತಟ್ಟಿ ಹೇಳಿದ ಕಾಂಗ್ರೆಸ್ ಯುವ ಮುಖಂಡ ಕಿರಣ್ ಸಿಂಗ್ ರಜಪೂತ್. ಈ ಸಮಯದಲ್ಲಿ ರೋಹಿಣಿ ಗಜಾನನ್ ಚೌಗಲ, ಉಪಾಧ್ಯಕ್ಷೆ ಸುನೀತಾ ದೇಸಾಯಿ, ಭೈರಪ್ಪ ನಾಯಕ್, ಹನುಮಂತ ಅಲದಾಳಿ ಸೇರಿದಂತೆ ಅರ್ಜುನ್ ಕಾಂಬ್ಳೆ ಮತ್ತು ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಇವತ್ತಿನ ದಿನ ಯಮಕನಮಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ 60ನೇ ಹುಟ್ಟುಹಬ್ಬ ಕಾರ್ಯಕ್ರಮ. ಆ ಹುಟ್ಟುಹಬ್ಬ ಕಾರ್ಯಕ್ರಮದ ಅಂಗವಾಗಿ ನಾಗನೂರು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ, ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ, ಅದರ ಜೊತೆಗೆ ಸಸಿ ನೆಡುವುದರ ಮೂಲಕ ಪರಿಸರ ಹಾಗೂ ಜೈವಿಕ ಶಕ್ತಿಯನ್ನು ಉಳಿಸಬೇಕನ್ನೋ ನಿಟ್ಟಿನಲ್ಲಿ ಒಂದು ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇವತ್ತೊಂದು ದಿನ ನಾವು ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಯಮಕನಮಡಿ ಮತಕ್ಷೇತ್ರದ ವಿವಿಧ ಕಡೆ ವಿವಿಧ ಕಾರ್ಯಕ್ರಮಗಳನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಅಂಗನವಾಡಿ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಕಾರ್ಯಕ್ರಮ ಆಗ್ಬೋದು, ಸತೀಶ್ ಜಾರಕಿಹೊಳಿ ಸಾಹೇಬರ ಬಗ್ಗೆ ಭಾಷಣ ಸ್ಪರ್ಧೆ ಆಗಿರ್ಬೋದು, ಹೀಗೆ ಒಂದು ಅಲ್ಲ ಎರಡಲ್ಲ ಸುಮಾರು ಕಾರ್ಯಕ್ರಮಗಳನ್ನು ಸಾಮಾಜಿಕ ರಂಗಕ್ಕೆ ಒಳಿತಾಗಬೇಕನ್ನೋ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಮಕನಮಡಿ ಮತಕ್ಷೇತ್ರದ ಎಲ್ಲ ಸಮಸ್ತ ಮಹಾಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಅವರು ಇನ್ನಷ್ಟು ರಾಜಕೀಯ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ ಹಾಗೂ ಔದ್ಯೋಗಿಕ ರಂಗದಲ್ಲಿ ಇನ್ನಷ್ಟು ಅವರು ಎತ್ತರಕ್ಕೆ ಬೆಳೀಲಿ, ಆ ಶಕ್ತಿ ಎಲ್ಲ ನಾಡಿನ ಮಹಾನ್ ದಾರ್ಶನಿಕರ ಆಶೀರ್ವಾದ ಅವರ ಮೇಲೆ ಇರಲಿ ಅನ್ನೋ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ನನ್ನ ನೆಚ್ಚಿನ ಶಾಸಕರ ಹುಟ್ಟುಹಬ್ಬ ಕಾರ್ಯಕ್ರಮ, ಅವರ ಬಗ್ಗೆ ನಾವು ಹೇಳಿದರೆ ಭಾಳ ಅತಿಶಯೋಕ್ತಿ ಆಗ್ತದೆ ಅಂತ ಅನಿಸ್ತಿದೆ. ಅವರ ಮೊದಲಿಂದ ಕೂಡ ಅವರ ಅನುಯಾಯಿಗಳಾಗಿರ್ತಕ್ಕಂಥ ನಾವು, ವಿಶೇಷವಾಗಿ ಅವರು ತಮಗೆ ವಿಶೇಷವಾಗಿ ತಾವು ಕೂಡ ಇನ್ನು 2 ವರ್ಷಗಳಲ್ಲಿ ಮತದಾನಕ್ಕೆ ಅರ್ಹರಾಗ್ತೀವಿ, ತಾವೆಲ್ಲ ಇಲ್ಲಿ ಕೂತಿರೋದು, ತಾವು ಈ ನಾಡಿನ ಭದ್ರತೆಯನ್ನು, ಈ ಕ್ಷೇತ್ರದ ಭದ್ರತೆಯನ್ನು ಮುಂದೆ ಒಂದು ದಿನ ತಾವು ನಿರ್ಧಾರ ಮಾಡುವ ಶಕ್ತಿಗೆ ತಾವು ಎಲ್ಲರೂ ಕೂಡಿ ಬರ್ತೀರಿ ಅನ್ನೋ ಕಾರಣಕ್ಕಾಗಿ ತಮಗೆ ಒಂದು 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಾಸಕರಾದವರು ಕೇವಲ ಮೂಲಭೂತ ಸೌಕರ್ಯಗಳಿಗೆ ಮಾತ್ರ ಸೀಮಿತವಾಗಿರ್ತಾರೆ. ರಸ್ತೆ ನಿರ್ಮಿಸುವುದಾಗ್ಬೋದು, ಚರಂಡಿ ನಿರ್ಮಿಸುವುದಾಗ್ಬೋದು, ಮತ್ತೊಂದು ಮಗದೊಂದು ಕುಡಿಯುವ ನೀರಾಗ್ಬೋದು, ಇಲ್ಲಿಗೆ ಮಾತ್ರ ಸೀಮಿತವಾಗಿದ್ದು ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿ ಅವರು ತಮ್ಮ ಕಾರ್ಯವೈಖರಿಯನ್ನು ಮಾಡ್ತಿರ್ತಾರೆ. ಆದರೆ
ನಮ್ಮ ಶಾಸಕರು ಕೇವಲ ರಾಜಕಾರಣವನ್ನ ಮಾಡದೆ ಕೇವಲ ಶಾಸಕರ ಜವಾಬ್ದಾರಿಗಳನ್ನು ಕೇವಲ ನೀಗಿಸದೆ ಇದರ ಜೊತೆಗೆ ಶೈಕ್ಷಣಿಕ ರಂಗಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರತಕ್ಕಂತ ಮಹಾನ್ ಬಾಬು ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಅನ್ನು ಕಟ್ಟಿ ಸುಮಾರು ವಿದ್ಯಾರ್ಥಿಗಳ ಪಾಲಿಗೆ ನಾನು ಕಲಿಯುವಾಗ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಎಂಕನ್ ಮಡಿಯಲ್ಲಿತ್ತು ಅವಾಗ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬುಕ್ಸ್ ಗಳನ್ನು ಕೊಟ್ಟು ಉಚಿತವಾಗಿ ಬ್ಯಾಗ್ ಅನ್ನು ಕೊಟ್ಟು ಸಮವಸ್ತ್ರವನ್ನು ಕೊಟ್ಟು ಶುಲ್ಕವಿಲ್ಲದೆ ಕಲಿಸಿರತಕ್ಕಂತ ನಾಯಕರು ಅವಾಗ ಅವರು ಎಂಕನ್ ಮಡಿ ಶಾಸಕರು ಕೂಡ ಆಗಿರಲಿಲ್ಲ ಅವರಿಗೆ ಶಾಸಕರು ಇದ್ದರೂ ಇಲ್ಲಿ ರಾಜಕೀಯವಾಗಿ ಏನಾದರೂ ಸಾಧನೆ ಮಾಡಬೇಕನ್ನೋ ಆಸೆನೂ ಕೂಡ ಇದ್ದಿರಲಿಲ್ಲ ಆ ವಿಧಾನ ಪರಿಷತ್ ಸದಸ್ಯರಿದ್ದ ವಿಧಾನ ಪರಿಷತ್ ಸದಸ್ಯರಾಗೋಕ್ಕಿಂತ ಮುಂಚೆನೇ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಅನ್ನು ಕಟ್ಟಿ ದೂರದೃಷ್ಟಿಯ ನೇತೃತ್ವವನ್ನು ಹೊಂದಿದಂತ ಒಬ್ಬ ಧೀಮಂತ ನಾಯಕರು ಅದರ ಜೊತೆಗೆ ಅದರ ಜೊತೆಗೆ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಹಾಗೂ ಎಸ್ ಮಿಲ್ಕ್ ಅವಾರ್ಡ್ಸ್ ಅನ್ನು ಪ್ರಾರಂಭ ಮಾಡಿ ಸುಮಾರು 25 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಒಂದು ಜಿಲ್ಲೆಯಲ್ಲಿ ಅತಿ ದೊಡ್ಡವಾದ ಸಾಂಸ್ಕೃತಿಕ ವೇದಿಕೆಯನ್ನು ಅವರು ನೀಡಿರ್ತಾರೆ ಆ ಒಂದು ವೇದಿಕೆಯ ಮೂಲಕನೇ ಇವತ್ತು ಏನು ನಾವು ಈ ಜಿ ಕನ್ನಡ ಈ ಟಿವಿಯಲ್ಲಿ ಕನ್ನಡದ ಎಷ್ಟೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರ್ತವೋ ಅದರಲ್ಲಿ ಶೇಕಡಾ 50ರಷ್ಟು ಉತ್ತರ ಕರ್ನಾಟಕದ ಜನ ಭಾಗವಹಿಸುತ್ತಾರೆ ಆ ಉತ್ತರ ಕರ್ನಾಟಕದ ಶೇಕಡಾ 50ರಷ್ಟು ಜನರಲ್ಲಿ ಸೀಮಪಾಲು ಏನಾದರೂ ಇದ್ದರೆ ಅದು ಸತೀಶ್ ಶುಗರ್ ಅವಾರ್ಡ್ಸ್ನ ವೇದಿಕೆ ಅದರ ಜೊತೆಗೆ ತಮ್ಮೂ ಕೂಡ ಗೊತ್ತಿದೆ ಮೊನ್ನೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮೊದಲಿಂದ ಕೂಡ ತನ್ನದೇ ಆದ ಪ್ರಾಬಲ್ಯವನ್ನು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತನ್ನದೇ ಆದ ಪ್ರಾಬಲ್ಯವನ್ನು ಮೆರೆತಾ ಬಂದಿದೆ ಅದಕ್ಕೆ ಇನ್ನಷ್ಟು ಕೂಡ